ಬಡರಾಯನ ಪರ ಬದಲಾವಣೆಗಾಗಿ ನಮ್ಮ ಸಂಕಲ್ಪ, ಬಡರಾಯನ ಪರ ಬದಲಾವಣೆಗಾಗಿ ನಮ್ಮ ಸಂಕಲ್ಪ, ಬಡರಾಯನ ಪರ ಬದಲಾವಣೆಗಾಗಿ ನಮ್ಮ ಸಂಕಲ್ಪ. ಅತ್ಯ ಬಂಧುಗಳೇ, ಬಡರಾಯನ ಪುರವನ್ನ ಬದಲಾಯಿಸಬೇಕು. 28 ಕ್ಷೇತ್ರಗಳಲ್ಲಿ ಬ್ಯಾಟಂಪುರ 1ನೇ ಕ್ಷೇತ್ರ ಆಗಬೇಕು. ಅದು 28ನೇ ಕ್ಷೇತ್ರ ಆಗಬಾರದು ಅನ್ನೋ ಸಂಕಲ್ಪದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಸಂಕಲ್ಪದ ಹೆಜ್ಜೆಯನ್ನ ಇಡ್ಲಿಕ್ಕೆ ನಮ್ಮೆಲ್ಲರ ಹೂವಾರಿಗಳಾದಂತಹ ಕೇಸರಿ ಫೌಂಡೇಶನ್ ತಮ್ಮೇಶ್ ಅವರು ನಮ್ಮ ಮುಂದೆ ನಿಂತಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಎಷ್ಟು ಜಯಕಾರ ಆಗಿದ್ರು ಅದು ಕಡಿಮೆನೆ. ಕಾರಣ, ಒಂದು ಕ್ಷೇತ್ರವನ್ನು ಬದಲಾಯಿಸಬೇಕು, ಆ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು. ಚುನಾವಣೆ ಮಾಡ್ತಕ್ಕಂಥದ್ದು ಎಲ್ಲರೂ ಮಾಡ್ತಾರೆ, ಎಲೆಕ್ಷನ್ಗಳೆಲ್ಲರೂ ಮಾಡ್ತಾರೆ. ಆದ್ರೆ ಸಂಕಲ್ಪ ಮಾಡಿ ಬದಲಾವಣೆ ಮಾಡಬೇಕು ಈ ಕ್ಷೇತ್ರವನ್ನ ಅಂತೇಳಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇವತ್ತು ಈ ಕಾರ್ಯಕ್ರಮದ ಮುಂಚೂಣಿ ವಹಿಸಿ ನಿಂತಿರ್ತಕ್ಕಂಥ ತಮ್ಮೇಶ್ ಅವರಿಗೆ ನಾವೆಲ್ಲ ಒಂದು ಸರಿ ಬಂದ್ ಮಾಡಿ ಜಯಕಾರ ಹಾಕೋಣ. ತಮ್ಮೇಶ್ ಕಡೆಗೆ, ತಮ್ಮೇಶ್ ಕಡೆಗೆ. ಬಂಧುಗಳೇ, ನಾವು ಏನು ಈ ಸಂಕಲ್ಪವನ್ನ ಮಾಡಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೀವಿ, ಬಹಳ ಅದ್ಭುತವಾದ ಒಂದು ಪ್ರತಿಕ್ರಿಯೆ ನಮ್ಮ ಮುಂದೆ ಸಿಕ್ಕಿದೆ. ಇಂಥ ವಾತಾವರಣದಲ್ಲಿ ನಾವು ಇದೇ ರೀತಿ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡಬೇಕು ಅಂತ ಹೇಳ್ತಾ ನಮ್ಮ ತಮ್ಮೇಶ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೇನೆ. ಈಗಾಗಲೇ ಬೆಳಗ್ಗೆಯಿಂದ ಪಾದಯಾತ್ರೆ ಮಾಡಿ ನಾವೆಲ್ಲರೂ ಕೂಡ ಬಂದಿದ್ವಿ. ಇಂತಹ ಸಂದರ್ಭದಲ್ಲಿ ಅವಾಗಲೇ ಹೇಳಿದೆ, ಇಡೀ ಬ್ಯಾಟರಾಯನಪುರ ಕೇಳಿಸ್ಬೇಕು ಅಂತ ಅಲ್ಲಿ ಘೋಷಣೆ ಹಾಕಿದ್ವಿ. ಈಗ ದೊಡ್ಡಬಳ್ಳಾಪುರದಲ್ಲಿ ಮನೆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೂ ಗೊತ್ತಾಗ್ಬೇಕು, ಕೇಸರಿ ಕಹಳೆ ಶುರುವಾಗಿದೆ, ಬ್ಯಾಟರಾಯನಪುರದಲ್ಲಿ ಬದಲಾವಣೆ ಗ್ಯಾರಂಟಿ, ನಾವು ಅವ್ರ ಜೊತೆ ಸೇರ್ಬೇಕು ಅಂತ ಆ ರೀತಿ ಕೇಳಿಸೋ ರೀತಿ ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಒಂದ್ಸರಿ ಜೋರಾಗಿ ಘೋಷಣೆ ಹಾಕೋಣ. ನವ ಬ್ಯಾಟರಾಯನಪುರ ನಿರ್ಮಾಣ ಮಾಡಬೇಕು ಅಂತ ಕೇಸರಿ ಫೌಂಡೇಶನ್ ಪ್ರಾರಂಭ ಮಾಡಿರ್ತಕ್ಕಂತ ಜನಸಂಕಲ್ಪ ಅಭಿಯಾನದಲ್ಲಿ ಬ್ಯಾಟರಾಯನಪುರ ಇತಿಹಾಸದಲ್ಲ ಒಂದು ಹೊಸ ಮುನ್ನುಡಿಯನ್ನು ಬರತಕ್ಕಂತ ಈ ಒಂದು ಅಭಿಯಾನಕ್ಕೆ ಬೆಳಗ್ಗೆ 7 ಗಂಟೆ